ನನಗ ನಾನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಯಕನಾಗಿ ಬೆಳೆದಿರೋದು ಸಿದ್ದರಾಮಯ್ಯನ ಕೃಪಾ ಪೋಷಿತ ಅಲ್ಲ. ಸಿದ್ದರಾಮಯ್ಯ ಏನೇನು ತಪ್ಪು ಮಾಡ್ತಾನೆ, ದೇಶದ್ರೋಹದ ಕೆಲಸ ಮಾಡಿದ್ದಾರೆ, ಆ ಎಲ್ಲ ಸಂದರ್ಭದಲ್ಲೂ ಕೂಡ ಮುಖಕ್ಕೆ ಹೊಡೆದಂಗೆ ಹೇಳ್ತಾ ಬಂದಿರೋ ನಾನು. ನನಗೂ ಸಿದ್ದರಾಮಯ್ಯನಿಗೂ ಯಾವುದೇ ಕಾರಣ, ಅವರು ಕುರುಬರಾಗಿ ಹುಟ್ಟಿರ್ಬೋದು, ನಾನು ಕುರುಬರಾಗಿ ಬಿಟ್ಟಿರ್ಬೋದು, ನಾನು ಯಾತಕ್ಕೆ ಕಾಂಗ್ರೆಸ್ಸಿನ ವ್ಯಕ್ತಿಗಳಿಗೆ ಸಿದ್ದರಾಮಯ್ಯ ಒಬ್ಬರನ್ನಾರು ಬೆಳೆಸಿದ್ರ ಅಂತ ಹೇಳಿ ಅಂತ ಹೇಳಿದ್ದು ನಾನು. ನಾನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ MLAಯಿಂದ ಉಪಮುಖ್ಯಮಂತ್ರಿ ತನಕನೂ ಮಾಡಿದೆ. ನನಗೆ ಸಿದ್ದರಾಮಯ್ಯನ ಧೂಳು ನನಗೆ ಅವಶ್ಯಕತೆ ಇಲ್ಲ. ರಾಷ್ಟ್ರಭಕ್ತಿಯಿಂದ ಬೆಳೆಸಿರೋದು ಪಾರ್ಟಿ ನನಗೆ, ರಾಷ್ಟ್ರದ್ರೋಹದಿಂದ, ಜಾತಿ ವಿಚಾರದಿಂದ, ಮುಸಲ್ಮಾನ್ ಹಿಂದೂ ಅಂತ ಹೊಡೆಯೋದ್ರಿಂದ, ವೀರಶೈವ ಲಿಂಗಾಯತ ಅಂತ ಹೊಡೆಯೋದ್ರಿಂದ, ಈ ರೀತಿ ಸಮಾಜವನ್ನು ಹೊಡಿತಾ ಇದ್ದಾರೆ. ನಮ್ಗೆ ನಮಗೊಂದು ಪ್ರಶ್ನೆ ಕೇಳ್ಯಾರ ಟಿವಿ, ನಾನು ಟಿವಿಲಿ ನೋಡಿದೆ, ಪತ್ರಿಕೆಯಲ್ಲಿ ನೋಡಿದೆ, RSSನಲ್ಲಿ ಹಿಂದುಳಿದವರು ದಲಿತರು ಎಷ್ಟು ಜನ ಪದಾಧಿಕಾರಿಗಳು ಮಾಡಿದ್ದಾರೆ, ಇದು ಪ್ರಶ್ನೆ ಸಿದ್ದರಾಮಯ್ಯಂದು. ಅಲ್ಲೂ ಒಡೆಯಂತ ಪ್ರಯತ್ನ, RSSನಲ್ಲಿ ಹಿಂದುಳಿದವ್ರನ್ನು ಪದಾಧಿಕಾರಿಗಳು ಮಾಡಿಲ್ಲ, ದಲಿತರನ್ನು ಪದಾಧಿಕಾರಿಗಳು ಮಾಡಿಲ್ಲ, RSSನಲ್ಲಿರುವಂತ ಎಲ್ಲ ಹಿಂದೂಗಳೇ ಇಲ್ಲಿ ಪದಾಧಿಕಾರಿಗಳು, ಹಿಂದೂ ಭಾವನೆಯಂತ ಇರುವಂತ ವ್ಯಕ್ತಿಗಳೇ ಇಲ್ಲಿ ಸದಸ್ಯರು. ಹಿಂದುಳಿದವರು ದಲಿತರು ಇದಕ್ಕೆ ಹಿಂದೆಂದೂ RSSನಲ್ಲಿ ಇಲ್ಲ, ಹಿಂದೂ ಇರಲ್ಲ, ಮುಂದೂ ಇರಲ್ಲ. ಅವರ ಉತ್ತರ ಕೊಟ್ಟಿರಲ್ಲ ಇದು ಸರ್ ಹೇಳಬೇಡಿ ಅಂತ. ನಿಮ್ಗೇನೋ ಸಬ್ಜೆಕ್ಟ್ ಬೇಕಲ್ಲ, ಏ ಟೀ ಕೊಡಪ್ಪ. ಏನ ನಾಲ್ಕನೇ ನಾಲ್ಕನೇ ಅಭ್ಯರ್ಥಿನ ಯಾವುದಕ್ಕೆ? ನಂಗೆ ಅರ್ಥ ಆಗ್ಲಿಲ್ಲ. ನೀವು ಕೇಳಕ್ಕೂ ಹೆದರ್ಕೊಂಡು ಸಾಧ್ಯನೋ ಮರೆ, ಉತ್ತರ ಹಾಕೊಡ್ಲಿ ನಾನು. ಯಾವ ಮೂರನೇ ಅಭ್ಯರ್ಥಿ? ಅಸೆಂಬ್ಲಿಗ ಆ ಮೂರ್ ಹೆಸರು ಹೇಳ್ಬೋದು ಮುಂಚೆ ನೀನು, ಆಮೇಲೆ ನಾಲ್ಕನೇದು ಹೇಳ್ತೀನಿ ನಾನು. ಚರ್ಚೆ ದೂರ ಆಗುತ್ತೆ, ಈ ಭಾರತೀಯ ಜನತಾ ಪಾರ್ಟಿ ವಿಶೇಷನೇ ಅದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಗೂಟ ಹುಡ್ಕೊಂಡು ಕೂತ್ಕೊಂಡಿದ್ರಲ್ಲ. BJPಯ ಒಂದು ವ್ಯವಸ್ಥೆ ಇದೆ, ನಗರ ಸಮಿತಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಅಲ್ಲಿಂದ ಜಿಲ್ಲಾ ಸಮಿತಿಗೆ ಹೋಗುತ್ತೆ, ಅಲ್ಲಿಂದ ರಾಜ್ಯ ಸಮಿತಿಗೆ ಹೋಗುತ್ತೆ, ಅಲ್ಲಿಂದ ಕೇಂದ್ರ ಸಮಿತಿಗೆ ಹೋಗುತ್ತೆ. ವಾರ್ಡ್ ತೀರ್ಮಾನ ಮಾಡೋದು, ಯಾರೋ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡೋದಲ್ಲ. ಇದು BJP ವ್ಯವಸ್ಥೆ.